ಕಿಲ್ ಟಿವಿಗೆ ಸ್ವಾಗತ. ಇದು ಧಮನಿತರ ಧ್ವನಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಕರಜೆ ಗ್ರಾಮದಲ್ಲಿ ಶಿವರಾತ್ರಿ ಅಂಗವಾಗಿ ಶ್ರೀ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಮಹಾ ರುದ್ರಾಭಿಷೇಕ ಶ್ರೀ ಶಠಸ್ಥ ಬ್ರಹ್ಮ ಕೈಲಾಸಲಿಂಗ ಶಿವಾಚಾರ್ಯ ಹಿರೇಮಠ ಗೌರ ಇವರ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಗಳು ಮಾತನಾಡಿದರು. ನಂತರ ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮತ್ತು ದರ್ಶನ ನೀಡಿದರು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಉಪವಾಸ, ಲಿಂಗ ಪೂಜೆ, ಶಿವಪೂಜೆ, ಶಿವಧ್ಯಾನ ಸದಾ ಮಾಡುತ್ತಾ ಇರಬೇಕು. ಸಂಸಾರ ಲೋಭಿ ಆಗಬಾರದು. 365 ದಿನಗಳಲ್ಲಿ ಶಿವನಿಗಾಗಿ ಒಂದು ದಿವಸ ಒಂದು ದಿನವಾದರೂ ಉಪವಾಸ, ಲಿಂಗ ಪೂಜೆ, ಶಿವಪೂಜೆ, ಶಿವಧ್ಯಾನ ಸದಾ ಮಾಡುತ್ತಿದ್ದರೆ ಅವರ ಜೀವನ ಸಾರ್ಥಕಗೊಳಿಸುತ್ತದೆ ಮತ್ತು ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಜಯಘೋಷವನ್ನು ಹಾಕುತ್ತಾ ಎಲ್ಲರೂ ಶಿವಪೂಜೆ ಮತ್ತು ಲಿಂಗ ಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ರಾಜಕೀಯ ಮುಖಂಡರು ರಾಜ್ಕುಮಾರ್ ಜಡಿಗಿ ಪ್ರಸಾದ ಸೇವೆ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಕಣ್ಣ ಲುಪ್ಪತ್ತಿ, ಸೋಮು ಹಾಲಳ್ಳಿ, ಶರಣು ಜಡಿಗಿ, ಶಿವು ಜಡಿಗಿ, ಪರಶುರಾಮ್ ಸಾಲುಟ್ಗಿ, ಈರಯ್ಯ ಹಿರೇಮಠ್, ಅಪ್ಪರಾಯ್ ಅಕ್ಕಲ್ಕೋಟ್, ವಿಜು ಹಿರೇಮಠ್, ಶಿವಣ್ಣ ಈಶ್ವರ್ವಂಡ್, ಬಸಣ್ಣ ಲುಪ್ಪತ್ತಿ, ಕಾಶಿನಾಥ್ ಹಳಗೋದಿ, ಗಡ್ಡಪ್ಪ ದೇವಣಗಾಂವ್, ಹನುಮಂತ್ ಪರೀಟ್, ಬಸು ಈಶ್ವರ್ವಂಡ್, ಸಕಲ ಭಕ್ತಾದಿಗಳು, ತಾಯಂದಿರು, ಮುದ್ದು ಮಕ್ಕಳು, ಊರಿನ ಹಿರಿಯರು, ಗ್ರಾಮಸ್ಥರು ಎಲ್ಲರೂ ಈ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಶಿವರಾತ್ರಿ ನಿಮಿತ್ತವಾಗಿ ಎಲ್ಲರೂ ಪಾಲ್ಗೊಂಡಿದ್ದರು. ವರದಿ ಅಫಜಲ್ಪುರ, ಬಯಲು ಟಿವಿ ನ್ಯೂಸ್. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.